ಚಿತ್ತಾರಾ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಚಿತ್ತಾರಾ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮೋರ್ ಇನ್ಫರ್ಮೇಷನ್ ಅಬೌಟ್ ಕನ್ನಡ ಅಂಡ್ ಕನ್ನಡ ಸಿನಿಮಾ ಫಾಲೋ ಚಿತ್ತಾರಾ ಕನ್ನಡ ಯೂಟ್ಯೂಬ್ ಚಾನೆಲ್ ಚಿತ್ತಾರಾ ಯೂಟ್ಯೂಬ್ ಚಾನೆಲ್ ನ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಸ್ಯಾಂಡಲ್ವುಡ್ ಸ್ಟಾರ್ ನಟ ದರ್ಶನ್ ಸಿನಿಮಾಗಳು ಕೋಟಿ ಕೋಟಿ ಬಾಚೋದು ಮಾಮೂಲಿ ವಿಷಯ ಆದರೆ ಅವರು ಚಿಕ್ಕ ಪರದೆ ಅಂದ್ರೆ ಟಿವಿಯಲ್ಲೂ ಮೆಚ್ಚಿನ ನಟ ಆಗಿ ಹೊರಹೊಮ್ಮಿದ್ದಾರೆ ಟಿವಿಗಳ ವೀಕ್ಷಣೆಯ ಅಂಕಿ ಅಂಶಗಳ ಮಾಪಿಸುವ ಬಾರ್ಕ್ ಇಂಡಿಯಾ ಬಿಡುಗಡೆ ಮಾಡಿರುವ ಏಪ್ರಿಲ್ 18 ರಿಂದ ಏಪ್ರಿಲ್ 24 ರವರೆಗೆ ಪ್ರಸಾರವಾದ ಕನ್ನಡ ಟಿವಿ ಕಾರ್ಯಕ್ರಮಗಳಲ್ಲಿ ದರ್ಶನ್ ಅವರ ಸಿನಿಮಾ ಹೆಚ್ಚು ಜನರಿಂದ ವೀಕ್ಷಣೆಗೆ ಒಳಪಟ್ಟಿದೆಯಂತೆ ಟಾಪ್ 5 ಹೆಚ್ಚು ವೀಕ್ಷಣೆಗೆ ಒಳಪಟ್ಟ ಕಾರ್ಯಕ್ರಮಗಳ ಪಟ್ಟಿಯನ್ನ ಬಾರ್ಕ್ ಬಿಡುಗಡೆ ಮಾಡಿದ್ದು ದರ್ಶನ್ ಸಿನಿಮಾ ಮೊದಲ ಸ್ಥಾನದಲ್ಲಿದೆ ವಿಶೇಷ ಅಂದ್ರೆ ಎರಡನೇ ಸ್ಥಾನವೂ ಸಹ ದರ್ಶನ್ ಸಿನಿಮಾಕ್ಕೆ ಸಂದಿದೆ ಆ ಚಿತ್ರಗಳು ಯಾವುವು ಅಂತ ನೋಡೋದಾದ್ರೆ ಕುರುಕ್ಷೇತ್ರ ಮತ್ತು ಮಿಸ್ಟರ್ ಐರಾವತ ತೆಲುಗಿನ ಮೆಗಾಸ್ಟಾರ್ ಚಿರಂಜೀವಿ ಸೈರಾ ನರಸಿಂಹರೆಡ್ಡಿ ಬಳಿಕ ಮತ್ತೊಂದು ಐತಿಹಾಸಿಕ ಸಿನಿಮಾದಲ್ಲಿ ನಟಿಸುತ್ತಿದ್ದು ಆ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕನ್ನಡದ ಪ್ರತಿಭಾವಂತ ನಟ ಕಾಣಿಸಿಕೊಳ್ಳಲಿದ್ದಾರೆ ಚಿರಂಜೀವಿ ಅವರು ಈ ಹಿಂದಿನ ಸೈರಾ ನರಸಿಂಹರೆಡ್ಡಿ ಸಿನಿಮಾದಲ್ಲಿ ಕನ್ನಡದ ಸುದೀಪ್ ಮುಖ್ಯ ಪಾತ್ರವೊಂದರಲ್ಲಿ ಕಾಣಿಸಿಕೊಂಡಿದ್ದರು ಈಗ ಹೊಸ ಸಿನಿಮಾದಲ್ಲೂ ಕನ್ನಡಿಗ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಚಿರಂಜೀವಿ ಅವರು ಆಚಾರ್ಯ ಸಿನಿಮಾದಲ್ಲಿ ನಟಿಸುತ್ತಿದ್ದು ಲಾಕ್ ಡೌನ್ ಮುಗಿದ ಬಳಿಕ ಚಿತ್ರೀಕರಣ ಮುಂದುವರಿಯಲಿದೆ ಈ ಸಿನಿಮಾದಲ್ಲಿ ವಿಲನ್ ಆಗಿ ಕನ್ನಡದ ಪ್ರತಿಭಾವಂತ ನಟ ಕಿಶೋರ್ ಕಾಣಿಸಿಕೊಳ್ಳಲಿದ್ದಾರೆ ಸುದೀಪ್ ಜೊತೆ ವೀರಮದಕರಿ ಚಿತ್ರದಲ್ಲಿ ನಟಿಸುವ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದವರು ನಟಿ ರಾಗಿಣಿ ದ್ವಿವೇದಿ ಕೆಂಪೇಗೌಡ ಚಿತ್ರದಲ್ಲಿ ಈ ಜೋಡಿ ಮತ್ತೆ ತೆರೆ ಮೇಲೆ ಅಭಿಮಾನಿಗಳನ್ನ ಮುದಗೊಳಿಸಿತ್ತು ಈ ನಡುವೆ ಅನೇಕ ನಟರ ಜೊತೆ ಸಿನಿಮಾ ಮಾಡಿದ ರಾಗಿಣಿ ಸೋಲೋ ಹೀರೋಯಿನ್ ಆಗಿ ಆಕ್ಷನ್ ಚಿತ್ರಗಳಲ್ಲಿಯೂ ಸೈ ಎನಿಸಿಕೊಂಡವರು ಸುದೀಪ್ ಜೊತೆ ನಟಿಸುವ ಒಳ್ಳೆಯ ಅವಕಾಶ ಬಂದ್ರೆ ಖಂಡಿತ ಮಾಡುತ್ತೇನೆ ಆದರೆ ಯಾವಾಗ ಬರುತ್ತದೋ ಗೊತ್ತಿಲ್ಲ ಎಂದಿದ್ದಾರೆ ಮುಂದಿನ ಸಿನಿಮಾ ಪ್ರಕಾಶ್ ಬೆಳವಾಡಿ ಜೊತೆ ಮಾಡುತ್ತಿದ್ದು ಬಹಳ ಇಂಟರೆಸ್ಟಿಂಗ್ ಆಗಿದೆ ಅಂತ ತಿಳಿಸಿದ್ದಾರೆ